ಜೀವನು ಮೇಲೆ ನೋಡಿರುವ ಜನರು ಮಾಡೋ ಕಾಯಕವ ನಿಜದ ಅಂಕ ನೀಡಿರುವ ತಿಳಿಯೋ ಭುವನಂ ಗಗನಂ ಸಕಲಂ ಶರಣಂ ಅಖಿಲಂ ನಿಖಿಲಂ ಶಿವನೇ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಅದ್ದೂರಿ ರೇಟಿಂಗ್ ಸ್ವಾಗತ. ಮೊದಲಿಗೆ ಬಂದು ನಮ್ಮ ಚಾನಲ್ನ ಯಾರ ಸಬ್ಸ್ಕ್ರೈಬ್ ಮಾಡಿಲ್ಲ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬಾಜು ಇರೋ ಬೆಲ್ ಐಕಣಲ್ಲಿ ಹಾಲಂತ ಕೊಡಿ. ಯಾಕಂದರೆ ನಾವು ಹಾಕೋ ಎಲ್ಲ ಹೊಸ ಹಾಡುಗಳ ನೋಟಿಫಿಕೇಷನ್ ಬರುತ್ತೆ ನಿಮಗೆ. ವಿಡಿಯೋದ ಆಲಿಮೇಜಸ್ಸು ಮತ್ತು ಬ್ಲ್ಯಾಕ್ ಸ್ಕ್ರೀನ್ ವಿಡಿಯೋಸು ನನ್ನ ಟೆಲಿಗ್ರಾಮ್ ಚಾನಲ್ಲಿ ಸಿಗುತ್ತೆ. ಹೋಗಿ ಎಲ್ಲ ಡೌನ್ಲೋಡ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ. ಈಗಾದರೂ ಈಗ ಆಲ್ರೆಡಿ ವಿಡಿಯೋನ ನೋಡಿದ್ರೆ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಅದು ರೇಟಿಂಗ್ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನ್ಯೂ ಶಿವ ವಿಡಿಯೋನ ಹೇಗೆ ಎಡಿಟ್ ಮಾಡೋದನ್ನು ಹೇಳ್ಕೊಡ್ತೀನಿ. ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ. ನೋಡಿ ಇಲ್ಲಿ ಹೋಗೋಣ ಆ್ಯಪ್ಗೆ. ನೋಡಿ ಈ ಥರ ನಾ ಬೀಟ್ ಮಾರ್ಕ್ ಸಾಂಗ್ನ ಹಾಕಿಟ್ಟಿರ್ತೀನಿ. ನೋಡಿ ಇಲ್ಲಿ ಈ ಥರ ಇರುತ್ತೆ. ಅದು ಒಂದು ಫೋಟೋನ ನಾ ಕೊಟ್ಟಿರ್ತೀನಿ, ಯಾರು ಮಾಡ್ಕೋಬೇಕು ನೋಡಿ. ಇಲ್ಲಿ ಆ ಫೋಟೋನ ಹಾಕೋಣ. ಹೀಗೆ ಇದೇ ಫೋಟೋದು, ಈ ಫೋಟೋನ ಯಾಡ್ ಮಾಡ್ಕೋಬೇಕು. ಯಾಡ್ ಮಾಡ್ಕೊಂಡಾದ್ಮೇಲೆ ಇದನ್ನು ಪೂರ್ತಿ ಸ್ಕ್ರಾಲ್ ಮಾಡ್ಕೊಂಡು ಲಿಮಿಟ ತುಂಬ ಇಟ್ಕೋಬೇಕು. ಇಟ್ಕೊಂಡಾದ್ಮೇಲೆ ನಾನು ಒಂದು ಟೈಪ್ ಹುಲ್ಲಿಂದನ್ನು ಪಿಎನ್ಜಿ ಕೊಟ್ಟಿರ್ತೀನಿ. ಆ ಪಿಎನ್ಜಿನ ಯಾಡ್ ಮಾಡ್ಕೋಬೇಕು. ಹಾಂ, ಈ ಪಿಎನ್ಜಿನ ಯಾಡ್ ಮಾಡ್ಕೋಬೇಕು. ಮತ್ತು ಇದನ್ನು ಕಾಪಿ ಮಾಡ್ಕೋಬೇಕು. ಕಾಪಿ ಮಾಡ್ಕೊಂಡು ಮತ್ತೆ ಪೇಸ್ಟ್ ಮಾಡ್ಬೇಕು. ಅಂದರೆ ಎರಡು ಲೇಯರ್ ಆಗಬೇಕು. ಎರಡು ಲೇಯರ್ ಆದಮೇಲೆ ಇದನ್ನು ಸ್ವಲ್ಪ ಒಂದನ್ನು ಮ್ಯಾಗ್ ತೊಗೋಬೇಕು, ಒಂದನ್ನು ತೆಗ್ದು ತೊಗೋಬೇಕು. ಒಂದೊಂದು ತೆಗ್ದು ತೊಗೊಂಡಾದ್ಮೇಲೆ ಇವನು ಈ ಟೈಪ್ ಒಳಗೆ ಇಟ್ಕೋಬೇಕು. ಏ ಸಾರಿ, ಮಲ್ಲಿಗೆ ಇವು ಬೇಡ. ಮಲ್ಲಿಗೆ ಬಂದು ಒಂದು ಹುಲ್ಲಿನ ಪೇಂಜನ ಕೊಟ್ಟಿರ್ತೀನಿ. ಹೂ ಇರೋದು ಇದನ್ನು ಯಾಡ್ ಮಾಡ್ಕೋಬೇಕು. ಇದನ್ನು ಸ್ವಲ್ಪ ತೆಳಗೆ ತೊಗೊಂಡಿಟ್ಕೋಬೇಕು. ತೆಳಗೆ ತೊಗೊಂಡಿಟ್ಕೊಂಡಾದ್ಮೇಲೆ ಮತ್ತೆ ಇದನ್ನು ಕಾಪಿ ಮಾಡ್ಕೊಂಡು ಮತ್ತೆ ಇದನ್ನು ಪೇಸ್ಟ್ ಮಾಡ್ಕೋಬೇಕು. ಪೇಸ್ಟ್ ಮಾಡ್ಕೊಂಡಾದ್ಮೇಲೆ ಇದನ್ನು ಸ್ವಲ್ಪ ಇದು ಬಿಡಬೇಕು. ಇದನ್ನು ಮ್ಯಾಗಿಂದನ್ನು ಬಿಟ್ಟು ತಳಗಿಂದನ್ನು ತೊಗೊಂಡು ಸ್ವಲ್ಪ ಮ್ಯಾಗ ತೊಗೋಬೇಕು. ಮ್ಯಾಗ ತೊಗೊಂಡಾದ್ಮೇಲೆ ಮತ್ತೆ ನಾನು ಮತ್ತೊಂದು ಹುಲ್ಲಿನ ಪೇಂಜನ ಕೊಟ್ಟಿರ್ತೀನಿ. ಆ ಪೇಂಜನ ಯಾಡ್ ಮಾಡ್ಕೋಬೇಕು. ನೋಡಿ ಇಲ್ಲಿ ಇದೆ ಅದು. ಇದನ್ನು ಸ್ವಲ್ಪ ತಳಗೆ ತೊಗೊಂಡಿಟ್ಕೋಬೇಕು ಈ ಟೈಪ್ ಒಳಗೆ. ಇದನ್ನು ತೊಗೊಂಡು ಇಲ್ಲಿ ಇಷ್ಟರವರೆಗೂ ತೊಗೊಂಡಿಟ್ಕೋಬೇಕು. ಇಲ್ಲಿ ನಡುಕಿಟ್ಕೋಬೇಕು ಇದನ್ನು. ಇದನ್ನು ಈ ಟೈಪ್ ಒಳಗೆ ಇಟ್ಕೋಬೇಕು. ಆದಮೇಲೆ ಹುಲ್ಲಿನ ಪೇಂಜನ ಯಾವ ಮಾಡ್ಕೋಬೇಕು. ಹುಲ್ಲಿನ ಪೇಂಜನ ಅದನ್ನು ಈ ಟೈಪ್ ಒಳಗೆ ಇಟ್ಕೋಬೇಕು. ಇಟ್ಕೊಂಡಾದ್ಮೇಲೆ ಮತ್ತೆ ಇದನ್ನು ಪೇಸ್ಟ್ ಮಾಡ್ಬೇಕು. ಏ ಸಾರಿ, ಇದು ಹುಲ್ಲಿಂದು ಬಂತು, ಇದು ಹೂವಿಂದು ಬಂತು. ಇದನ್ನು ಕಾಪಿ ಮಾಡ್ಕೋಬೇಕು. ನೋಡಿ ಇಲ್ಲಿ ಇದನ್ನು ಕಾಪಿ ಮಾಡ್ಕೋಬೇಕು. ಕಾಪಿ ಮಾಡ್ಕೊಂಡು ಇದನ್ನು ಪೇಸ್ಟ್ ಮಾಡ್ಬೇಕು. ಪೇಸ್ಟ್ ಮಾಡಿದಾದ್ಮೇಲೆ ಇದನ್ನು ಅದೇ ಥರ ತೆಳಗೆ ತೊಗೊಂಡಿಟ್ಕೋಬೇಕು. ತೆಳಗೆ ತೊಗೊಂಡಿಟ್ಕೊಂಡಾದ್ಮೇಲೆ ಇದನ್ನು ಸ್ವಲ್ಪ ಮೇಲೆ ಏರಿಸ್ಬೇಕು. ಮೇಲೆ ಎಸೆದಾದಮೇಲೆ ಮತ್ತೆ ಅದೇ ಪ್ರಾಜೆಕ್ಟಿಗೆ ಹೋಗಿ ಏನು ಮಾಡಬೇಕಪ್ಪ ಅಂತಂದರೆ, ಒಂದು ಈಶ್ವರ್ ಪಿಎನ್ಜಿನ ಕೊಟ್ಟಿರ್ತೀನಿ. ಈಶ್ವರ್ ಪಿಎನ್ ಹಾಂ, ಈ ಪಿಎನ್ಜಿನ ಯಾಡ್ ಮಾಡ್ಕೋಬೇಕು. ಯಾಡ್ ಮಾಡ್ಕೊಂಡಾದ್ಮೇಲೆ ಇದನ್ನು ತಳಗೆ ತೊಗೋಬೇಕು. ಇಟ್ಕೋಬೇಕು ತಳಗೆ ತೊಗೊಂಡಿಟ್ಕೊಂಡಾದ್ಮೇಲೆ ಇದನ್ನು ಈ ಹುಲ್ಲಿನ ನಡುಕ್ಕೆ ಇಟ್ಕೋಬೇಕು. ಹುಲ್ಲಿನ ನಡುಕ್ಕೆ ಇಟ್ಕೋಬೇಕು. ಇದನ್ನು ಇಟ್ಕೊಂಡಾದ್ಮೇಲೆ ಸ್ವಲ್ಪ ಹಾಂ ಇಲ್ಲಿ ಇಷ್ಟು ಇಟ್ಕೋಬೇಕು. ಇಟ್ಕೊಂಡಾದ್ಮೇಲೆ ಮತ್ತೆ ಒಂದು ಹುಲ್ಲಿನ ಪೇಂಜನ ಕೊಟ್ಟಿರ್ತೀನಿ. ಇದು ಬೇರೆ ಪಿಎನ್ಜಿ. ಈ ಪಿಎನ್ಜಿನ ಏನು ಮಾಡ್ಕೋಬೇಕು, ಇದನ್ನು ಈಶ್ವರ್ಲಿಂಗ್ ಹಿಂದೆ ಇಡ್ಬೇಕು. ಅದನ್ನು ಈಶ್ವರ್ ಇದೆಯಲ್ಲ, ಈಶ್ವರ್ಲಿಂಗ್ ಹಿಂದೆ
ಸಾರಿ ಇದನ್ನ ಈಶ್ವರ ಹಾ ಇಟ್ಕೋ ಈ ಹುಲ್ಲು ಹುಲ್ಲಿನ ಪೇಂಜನ ಈಶ್ವರನ ಹಿಂದೆ ಇಡಬೇಕು ಈ ಟೈಪ್ ಒಳಗೆ ಈ ಟೈಪ್ ಒಳಗೆ ಇಟ್ಕೊಂಡಾದ್ಮೇಲೆ ಮತ್ತೆ ಇದನ್ನ ಕಾಪಿ ಮಾಡ್ಕೊಂಡು ಮತ್ತೆ ಇದನ್ನೇ ಪೇಸ್ಟ್ ಮಾಡಬೇಕು. ಪೇಸ್ಟ್ ಮಾಡ್ಕೊಂಡು ಇದನ್ನು ಸ್ವಲ್ಪ ಮುಂದೆ ತೊಗೊಂಡು ಇಡಬೇಕು. ಮುಂದೆ ತೊಗೊಂಡು ಇಟ್ಕೊಂಡಾದ್ಮೇಲೆ ಇದನ್ನು ಲಾಂಗ್ ಪ್ರೆಸ್ ಮಾಡಿ ಆಗಲೇ ಟೈಪ್ ಒಳಗೆ ಹುಲ್ಲಿನ ಪೇಂಜನ ಈಶ್ವರ ತೆಳಗಿಟ್ಕೋಬೇಕು. ಈಶ್ವರ ತೆಳಗಿಟ್ಕೊಂಡಾದ್ಮೇಲೆ ಇದನ್ನು ಮ್ಯಾಗೆ ತೊಗೊಬೇಕು, ಒಂದು ಸ್ವಲ್ಪ ಇದು ಬಿಡಬೇಕು. ಇದನ್ನು ಇದನ್ನು ಬಿಟ್ಟು ಈ ಪೇಂಜನ ಏನು ಮಾಡ್ಕೋಬೇಕು, ಇದನ್ನು ಸ್ವಲ್ಪ ಹಾಂ ಈ ಟೈಪ್ ಮ್ಯಾಗೆ ತೊಗೋಬೇಕು. ಮ್ಯಾಗೆ ತೊಗೊಂಡಾದ್ಮೇಲೆ ಇದನ್ನು ಅಷ್ಟೂ ಲಾಂಗ್ ಪ್ರೆಸ್ ಮಾಡಿ ಎಲ್ಲನೂ ಕಾಪಿ ಮಾಡಿ ಇಟ್ಕೋಬೇಕು. ಆಮೇಲೆ ಎಲ್ಲನೂ ತೊಗೊಂಬಂದು ಇಲ್ಲಿ ಮಟ್ಟ ಇಟ್ಕೋಬೇಕು ನೋಡಿ. ಇಲ್ಲಿ ಈ ಥರ ಇಟ್ಕೊಂಡಾದ್ಮೇಲೆ ಮತ್ತೆ ಒಂದು ಈಶ್ವರಲಿಂಗ ಪೇಂಜನ ಕೊಟ್ಟಿರ್ತೀನಿ. ಈ ಪೇಂಜನ ಮಾಡ್ಕೋಬೇಕು. ಏನು ಮಾಡ್ಕೊಂಡಾದ್ಮೇಲೆ ಇದನ್ನು ಸ್ವಲ್ಪ ಸಣ್ಣ ಮಾಡ್ಕೋಬೇಕು. ಸಣ್ಣ ಮಾಡ್ಕೊಂಡು ಇದನ್ನು ತಳಗೆ ತೊಗೊಂಡು ಇಟ್ಕೋಬೇಕು. ತಳಗೆ ತೊಗೊಂಡು ಇಟ್ಕೊಂಡಾದ್ಮೇಲೆ ಇದನ್ನು ಇಲ್ಲಿ ಈ ಟೈಪ್ ಒಳಗೆ ಇಲ್ಲಿ ಇಟ್ಕೋಬೇಕು. ಇದನ್ನು ತೊಗೊಂಬಂದು ಎರಡು ಹುಲ್ಲಿನ ನಡಕ್ಕೆ ಈ ಹೂವಿನಿದೆಯಲ್ಲ ಈ ಹೂವಿನ ನಡಕ್ಕೆ ಇಡಬೇಕು. ಇದನ್ನು ಇಲ್ಲಿ ಇಡಬೇಕು. ಓ ಸಾರಿ, ಇದು ಈಶ್ವರನ ಹಿಂದೆ ಬಂತು, ಮುಂದೆ ಬರಬೇಕು ಈಶ್ವರ ಮುಂದೆ. ಓಕೆ, ಇಲ್ಲಿ ಬಂತು. ಈಗ ಇದನ್ನು ತಳಗೆ ತೊಗೋಬೇಕು. ತಳಗೆ ತೊಗೊಂಡಾದ್ಮೇಲೆ ಇದನ್ನು ಇಲ್ಲಿವರೆಗೂ ಇಟ್ಕೋಬೇಕು. ಮೊದಲಿಗೆ ಈಶ್ವರ ಪಿಯಂಜನ ತೊಗೊಂಡು ಇಲ್ಲಿ ಒಂದು ಕ್ಲಿಪ್ನ ಕೊಡಬೇಕು. ತಡ್ರಿ, ಇದನ್ನು ಈಶ್ವರ ಲಿಂಗದ ಪೇಂಜನ ತಳಗೆ ತೊಗೋಬೇಕು. ಇಷ್ಟು ಇಷ್ಟು ತಳಗೆ ತೊಗೊಂಡಾದ್ಮೇಲೆ ಇಷ್ಟು ಇಲ್ಲೊಂದು ಕ್ಲಿಪ್ ಕೊಟ್ಟು ಒಂದು ಸ್ವಲ್ಪ ಮುಂದೆ ಬಂದು ಈಗ ಇಲ್ಲಿ ಕ್ಲಿಪ್ ಕೊಡಬೇಕು. ಇಲ್ಲಿ ಕ್ಲಿಪ್ ಕೊಟ್ಟ ನಂತರ ಸ್ವಲ್ಪ ಈಶ್ವರ ಲಿಂಗನ ಪೇಂಜನ ಮ್ಯಾಗೆ ತೊಗೋಬೇಕು. ಮ್ಯಾಗೆ ತೊಗೊಂಡಾದ್ಮೇಲೆ ಇಷ್ಟು ತೊಗೋಬೇಕು. ಇಷ್ಟು ತೊಗೊಂಡಾದ್ಮೇಲೆ ಮತ್ತೆ ಸ್ಕ್ರಾಲ್ ಮಾಡ್ಕೊಂಡು ಮುಂದೆ ಬರಬೇಕು. ಮುಂದೆ ಬಂದ ನಂತರ ಈಶ್ವರ ಅದೇ ಈಶ್ವರ ಲಿಂಗನ ತೊಗೋಬೇಕು. ಇಲ್ಲೊಂದು ಕ್ಲಿಪ್ನ ಕೊಡಬೇಕು. ಮತ್ತು ಲಾಸ್ಟಿಗೆ ಒಂದು ಕ್ಲಿಪ್ನ ಕೊಟ್ಟು ಅದನ್ನು ಪೂರ್ತಿ ತಳಗಿಳಿಸ್ಬೇಕು ಈಶ್ವರ ಪೇಂಜನ ಈ ಟೈಪ್ ಒಳಗೆ. ಪೂರ್ತಿ ತಳಗಿಳಿಸ್ಬೇಕು ಅದನ್ನು ಈಶ್ವರ ಪೇಂಜನ ನೋಡಿ. ಇಲ್ಲಿ ಈ ಥರ ಈ ಥರ ಆದಮೇಲೆ ಈಶ್ವರ ಲಿಂಗದ ಪೇಂಜನ ಸ್ವಲ್ಪ ಲಾಂಗ್ ಪ್ರೆಸ್ ಮಾಡಿ ಈ ಟೈಪ್ ಒಳಗೆ ಇಟ್ಕೋಬೇಕು. ಇಲ್ಲಿ ಮಠ ತೊಗೊಂಬರ್ಬೇಕು. ತೊಗೊಂಬರಕ್ಕೆ ಬಂದಾದಮೇಲೆ ಇಲ್ಲಿ ಏನು ನಾವು ಆಗಲೆ ಒಂದು ಕ್ಲಿಪ್ ಕೊಟ್ಟಿದ್ದೀವಲ್ಲ ಆ ಕ್ಲಿಪ್ಗೆ ಇದನ್ನು ಇಲ್ಲಿ ಮಠ ಕಟ್ ಮಾಡಬೇಕು. ಮತ್ತು ಇಲ್ಲಿ ಕ್ಲಿಪ್ಪಿಂದ ಇಲ್ಲಿ ಕ್ಲಿಪ್ವರೆಗೂ ಇದನ್ನು ಹಾಂ ಇಷ್ಟು ಕಟ್ ಮಾಡಬೇಕು. ಕಟ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಇದನ್ನು ತೊಗೊಂಡು ಸ್ವಲ್ಪ ಇಲ್ಲಿದೆ ಅದು ಹಾಂ ಇಲ್ಲಿ ಇಟ್ಕೋಬೇಕು. ಇಟ್ಕೊಂಡಾದ್ಮೇಲೆ ಇಲ್ಲೊಂದು ಕ್ಲಿಪ್ ಕೊಡಬೇಕು. ಇಲ್ಲೊಂದು ಕ್ಲಿಪ್ ಆದಮೇಲೆ ಮತ್ತೆ ಲಾಸ್ಟಿಗೆ ಒಂದು ಕ್ಲಿಪ್ ಕೊಡಬೇಕು. ಕ್ಲಿಪ್ ಕೊಟ್ಟು ಇದನ್ನು ಇಲ್ಲಿ ಈ ಟೈಪ್ ಒಳಗೆ ಬರೋಂಗೆ ಮಾಡ್ಕೋಬೇಕು. ಇಷ್ಟು ಟೈಪ್ ಒಳಗೆ ಅಂದರೆ ಕ್ಲಿಪ್ ಕೊಟ್ಟ ನಂತರ ಅದು ಇಷ್ಟು ಬರುತ್ತೆ. ಹಾಂ ಇಷ್ಟು ಬಂದ ನಂತರ ಈಗ ಇದನ್ನು ಬಿಡಬೇಕು. ಅಂದರೆ ಅದು ಈಶ್ವರಲಿಂಗ ಪೇಂಜಿ ಈ ಟೈಪ್ ಒಳಗೆ ಬರುತ್ತೆ. ಈ ಟೈಪ್ ಒಳಗೆ ಬಂದ ನಂತರ ಮತ್ತೆ ಬ್ಯಾಕ್ ಬರಬೇಕು. ಬ್ಯಾಕ್ ಬಂದ ನಂತರ ನಾನು ಶೇಖ್ ಫೆಟ್ ಪ್ರಾಜೆಕ್ಟ್ನ ಕೊಟ್ಟಿರ್ತೀನಿ. ಶೇಖ್ ಫೆಟ್ ಪ್ರಾಜೆಕ್ಟ್ನ ಇಲ್ಲಿ ಈಗ ನಿಮಗೆ ತೋರಿಸೋಕ್ಕೆ ಆಗೋಲ್ಲ. ನಾನು ಡಿಸ್ಕ್ರಿಪ್ಷನ್ ಒಳಗೆ ಇದು ನಾನು ಲಿಂಕಲ್ಲಿ ಹಾಕಿರ್ತೀನಿ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಹಾಂ ಈ ಎಫೆಕ್ಟನ್ನು ಕಾಪಿ ಮಾಡ್ಕೋಬೇಕು. ಕಾಪಿ ಮಾಡಿಕೊಂಡು ಆ ಎಫೆಕ್ಟನ್ನು ಯಾವ ವ್ಯೂಗೆ ಹಾಕಬೇಕು ಅಂದರೆ ಹಾಂ ಇಲ್ಲಿ ಬಂದು ಇಲ್ಲಿ ತಳಗೆ ತೊಗೊಂಡು ಈ ಫೋಟೋಗೆ ಈ ಎಫೆಕ್ಟನ್ನು ಪೇಸ್ಟ್ ಮಾಡಬೇಕು. ಮತ್ತು ಈಶ್ವರ ಲಿಂಗಕ್ಕೂ ಈಶ್ವರ ಇದಕ್ಕೂ ಈ ಎಫೆಕ್ಟನ್ನು ಪೇಸ್ಟ್ ಮಾಡಬೇಕು. ಮತ್ತು ಈಶ್ವರ ಲಿಂಗಕ್ಕೂ ಈ ಎಫೆಕ್ಟನ್ನೇ ಪೇಸ್ಟ್ ಮಾಡಬೇಕು.
ಪೇಸ್ಟ್ ಆದ ನಂತರ ಮತ್ತೆ ಇನ್ನೊಂದು ಆ ಹುಲ್ಲುಗಳಿಗೂ ಒಂದು ಎಫೆಕ್ಟ್ ಇದೆ, ಆ ಎಫೆಕ್ಟನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಡೌನ್ ಮಾಡ್ಕೊಳ್ಳಿ. ಹಾಂ, ಆ ಹುಲ್ಲಿನ ಎಫೆಕ್ಟ್ ಇಲ್ಲಿದೆ. ಈ ಎಫೆಕ್ಟನ್ನು ಕಾಪಿ ಮಾಡ್ಕೋಬೇಕು. ಕಾಪಿ ಮಾಡ್ಕೊಂಡು ಅದು ನಾನು ನಿಮಗೆಲ್ಲ ಕ್ಲಿಯರಾಗಿ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಅಂದರೆ ಬೀಟ್ ಮಾರ್ಕು ಶೇಕ್ ಫೈಟ್ ಲಿಂಕನ್ನು ಹಾಕಿರ್ತೀನಿ. ಈಗ ಅರ್ಜೆಂಟ್ ಅರ್ಜೆಂಟಾಗಿ ಮಾಡೋದ್ರಿಂದ ನಾವು ರೆಡಿ ಮಾಡೋಕ್ಕಾಗಲಿಲ್ಲ. ವಿಡಿಯೋನ ಅಷ್ಟೇ ರೆಡಿ ಮಾಡಿಕೊಟ್ಟಿದ್ದೀನಿ ನೋಡಿ. ಇಲ್ಲಿ ಈ ಥರ ಇಟ್ಕೋಬೇಕು. ಈ ಎಲ್ಲ ಹುಲ್ಲುಗಳಿಗೂ ಈ ಎಫೆಕ್ಟನ್ನು ಪೇಸ್ಟ್ ಮಾಡ್ತಾ ಹೋಗ್ಬೇಕು. ಹುಲ್ಲುಗಳಿಗಷ್ಟೇ ಈ ಎಫೆಕ್ಟನ್ನು ಪೇಸ್ಟ್ ಮಾಡಬೇಕು ನೋಡಿ. ಇಲ್ಲಿ ಮತ್ತೆ ಮೇಗಿರೋ ಎರಡು ಇವಕ್ಕೂ ಇದನ್ನು ಪೇಸ್ಟ್ ಮಾಡ್ಕೋಬೇಕು. ಇದಕ್ಕೊಂದು ಪೇಸ್ಟ್ ಮಾಡಬೇಕು. ಆಮೇಲೆ ಇಷ್ಟು ಇದಕ್ಕೊಂದು ಅಷ್ಟು ಹುಲ್ಲುಗಳಿಗೂ ಎಫೆಕ್ಟನ್ನು ಪೇಸ್ಟ್ ಮಾಡಬೇಕು. ಪೇಸ್ಟ್ ಮಾಡಿದಾದಮೇಲೆ ಬ್ಯಾಕ್ ಬರಬೇಕು. ಬ್ಯಾಕ್ ಬಂದು ನಾನು ಟೆಕ್ಸ್ಟ್ ಪ್ರೊಜೆಕ್ಟ್ ಅಂತ ಕೊಟ್ಟಿರ್ತೀನಿ. ಆ ಟೆಕ್ಸ್ಟ್ ಪ್ರೊಜೆಕ್ಟ್ ಒಳಗೆ ಹೋಗಿ ಇವೆಲ್ಲ ರಿಲಿಕ್ಸನ್ನು ಕಾಪಿ ಮಾಡ್ಕೋಬೇಕು ನೋಡಿ. ಇಲ್ಲಿ 17 ಲೇಯರ್ ಇವೆ, ಇವು 17 ಲೇಯರನ್ನು ಕಾಪಿ ಮಾಡ್ಕೋಬೇಕು ಈ ಥರ ನೋಡಿ. ಇಲ್ಲಿ ಈ ಥರ ಕಾಪಿ ಮಾಡ್ಕೊಂಡಾದ್ಮೇಲೆ ಕಾಪಿ ಅಂತ ಕೊಡ್ಬೇಕು. ಕಾಪಿ ಅಂತ ಕೊಟ್ಟಮೇಲೆ ನಾ ಮಾಡ್ದಾ ಇರೋ ಪ್ರಾಜೆಕ್ಟ್ಗೆ ಹೋಗಿ ಹಾಂ ಇಲ್ಲಿ ಒಣ್ಣೆದ್ರಿಂದ ಈ ಎಫೆಕ್ಟನ್ನು ಪೇಸ್ಟ್ ಮಾಡ್ತಾ ಹೋಗ್ಬೇಕು. ಪೇಸ್ಟ್ ಅಂದರೆ ಎಫೆಕ್ಟ್ ಅಲ್ಲ, ಈ ರಿಲಿಕ್ಸನ್ನು ಪೇಸ್ಟ್ ಮಾಡ್ಬೇಕು ನೋಡಿ. ಇಲ್ಲಿ ಈ ಥರ ಬರುತ್ತೆ ಅವು. ಈಶ್ವರಲಿಂಗದ ವಿಡಿಯೋ ಇದು ಕ್ರಿಯೇಟ್ ಆಯಿತು ನೋಡಿ. ಇಲ್ಲಿ ಇದೇ ಥರ ವಿಡಿಯೋನ ಕ್ರಿಯೇಟ್ ಮಾಡ್ತಾ ಹೋಗ್ಬೇಕು. ವಿಡಿಯೋನ ಸ್ಕ್ರಿಪ್ಟ್ ಮಾಡಿದೆ ಕೊನೆವರೆಗೂ ನೋಡಿದಾರೆ ಅನ್ಕೋತೀನಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ಮತ್ತೆ ನಾಳೆ ಒಂದು ನ್ಯೂ ಲವ್ ಸಾಂಗ್ ವಿಡಿಯೋನ ಕ್ರಿಯೇಟ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.